ನಿಮಗೆಲ್ಲಾ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಈಗ ಪ್ರಾಥಮಿಕ ಶಾಲೆಯಾಗಿ ಬದಲಾವಣೆ ಆಗಿದೆ. ಅದರಲ್ಲಿ ಪ್ರತಾಪ್ ಅವರು ಗಣಿತ ಮೇಷ್ಟ್ರು ಹಾಗೂ ಸಹ ಎಂಟ್ರಿ ಕೊಟ್ ಆಗಿದೆ. ಇದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನಿಮ್ಗೆ ಅನ್ಸುತ್ತೆ ಗಣಿತ ಮೇಷ್ಟ್ರು ಆಗಿ ಪ್ರತಾಪ್ ಅವರು ಕಾಣಿಸ್ಕೊಳ್ತಾ ಇರೋ ಬಗ್ಗೆ ಅಥವಾ ನಿನ್ನೆ ಅವರ ಒಂದು ಏನು ಗಣಿತ ಪಾಠದ ಬಗ್ಗೆ ಏನನ್ಸು ಅಂತ ಕಮೆಂಟ್ ಮಾಡ್ದನ ಮರಿಬೇಡಿ. ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ ನಮ್ಮ ಪ್ರತಾಪ್ ಗಣಿತ ಮೇಷ್ಟ್ರು ಗೆಟಪ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹಾಕಿದ್ದಾರೆ. ನಿಮ್ಗೆ ಅನ್ನಿಸ್ತು ಅವರ ಒಂದು ಲುಕ್ ಅಂತ ಹೇಳಿ. ನೆಕ್ಸ್ಟ್ ಒಳ್ಳೆಯ ತನ ಯಾರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಪ್ರತಾಪ್ ಅವರು. ಬಿಗ್ ಬಾಸ್ ಎಂಟೈರ್ ಅಲ್ಲಿ ಯಾವ ಜನ 41% ಓಟ್ ಮಾಡಿದ್ರು ಅದಕ್ಕೂ ಮೀರಿ ಕರ್ನಾಟಕದ ಜನ ನಿಮ್ಮ ವ್ಯಕ್ತಿತ್ವಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಡಿ, ನಿನ್ನೆ ನಿಮ್ಮ ಆಟ ಚೆನ್ನಾಗಿತ್ತು ಅಂತ ಹಾಕಿದ್ದಾರೆ. ಡ್ರೋನ್ ಫ್ಯಾನ್ಸ್ ಅಟೆಂಡೆನ್ಸ್ ಅಂತ ಹಾಕಿದ್ದಾರೆ. ಅಣ್ಣ ಮೈಸೂರಲ್ಲಿ ನಡ್ಕೊಂಡು ಹೋಗಿ ಪಾಠ ಮಾಡ್ತಾ ಇದ್ರಂತೆ. ಸರ್ ಡ್ರೋನ್ ಸರ್, ಎಸ್ ಸರ್, ನೋ ಸರ್, ಡ್ರೋನ್ ಸರ್. ಸೊ ಇಲ್ಲಿ ಸ್ಕೂಲಲ್ಲಿ ಏನೆಲ್ಲ ಯಾವ ರೀತಿ ಮಾತಾಡ್ಬೋದು ಅವ್ರಿಗೆ ಅಂತ. ಜೊತೆಗೆ ಏನಪ್ಪಾ ಅಂದ್ರೆ ನಿನ್ನೆ ಪ್ರತಾಪ್ ಅವರು ಗಣಿತ ಮೇಷ್ಟ್ರು ಆಗಿದ್ರು ಅಥವಾ ಯಾವ್ದಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು, ಇಂಜಿನಿಯರ್ ಸಬ್ಜೆಕ್ಟ್ ತಗೊಳ್ತಾ ಇದ್ರು ಗೊತ್ತಿಲ್ಲ, ಯಾಕಂದ್ರೆ ಡ್ರೋನ್ ಪಾರ್ಟ್ಸ್ ಬಗ್ಗೆ, ಡ್ರೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂತ ಹಾಕಿದ್ದಾರೆ. ಹೌದು, ನಿನ್ನೆ ಅವರು ಡ್ರೋನ್ ಅದೇನು ವಿಂಗ್ಸ್ ಬರುತ್ತೆ ಅಥವಾ ಫ್ಯಾನ್ಸ್ ಏನು ಬರುತ್ತೆ ಅಲ್ಲ ಸೈಡ್ ಅಲ್ಲಿ, ಆ ಸೈಡ್ ನಾಲ್ಕು ಸೈಡು ಅದ್ರದ್ದು ಆಂಟಿ ಕ್ಲಾಕ್ ವೈಸ್ ಯಾವುದು, ಕ್ಲಾಕ್ ವೈಸ್ ಯಾವುದು, ಯಾವಾಗ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗಿದಾಗ ಯಾವ್ಯಾವ ಫ್ಯಾನ್ಸ್ ಯಾವ್ಯಾವ ಸೈಡ್ ಮೂವ್ ಆಗುತ್ತೋ ಯಾವಾಗ ಟೇಕ್ ಆಫ್ ಆಗುತ್ತೆ ಇದನ್ನೆಲ್ಲ ಹೇಳ್ತಾ ಇದ್ರು. ಅಂಡ್ ಅದಲ್ದೇನೆ ನೆಕ್ಸ್ಟ್ ಅದರಲ್ಲೇ ಒಂದು ಕಮೆಂಟ್ ನೋಡಿ, 3ನೇ ಕ್ಲಾಸ್ ಹುಡುಗರಿಗೆ ಗಣಿತ ಪಾಠ ಅಂದ್ರೆ 1, 2, 2 ಹೇಳ್ಕೊಡ್ತಾರೆ, ಆದ್ರೆ ಇವ್ರೇನು ಡ್ರೋನ್ ಟೇಕ್ ಆಫ್ ಬಗ್ಗೆ ಹೇಳ್ಕೊಡ್ತಾ ಇದಾರೆ. 3ನೇ ಕ್ಲಾಸ್ ಹುಡುಗರಿಗೆ ಡ್ರೋನ್ ಹೆಂಗ್ ಟೇಕ್ ಆಫ್ ಆಗುತ್ತೆ ಗೊತ್ತಾ ಅಂತ ಕೇಳ್ತಾ ಇದಾರೆ. ತುಂಬಾ ಫನ್ ಆಗಿತ್ತು ಅವ್ರದ್ದೊಂದು ಅವ್ರ ಕ್ಲಾಸ್ ಅಂತೂ, ಏನು ಆ ತರ ಬೋರಿಂಗ್ ಅಂತ ಏನು ಅನಿಸ್ಲಿಲ್ಲ. ಆದ್ರೆ 3ನೇ ಕ್ಲಾಸ್ ಹುಡುಗರಿಗೆ ಡ್ರೋನ್ ಲೆಸನ್ ಬೇಕಿತ್ತಾ ಅಂತ ಕೇಳ್ತಾ ಇದಾರೆ. ನೆಕ್ಸ್ಟ್ ಪ್ರತಾಪ್ ಅವರೇ 1, 2 ಹೇಳ್ಕೊಡಕ್ ಬಿಟ್ಟು ಡ್ರೋನ್ ಹೆಂಗ್ ಟೇಕ್ ಆಫ್ ಆಗುತ್ತೆ ಅಂತ ಹೇಳ್ಕೊಡ್ತಿದ್ರ. 3ನೇ ಕ್ಲಾಸ್ ಮಕ್ಕಳು ಪಾಪ, ಅಟ್ಲೀಸ್ಟ್ 3ರಿಂದ 3 ಆದ್ರೂ ಹೇಳ್ಕೊಡ್ಬೇಕಲ್ವಾ ಅಂತ ಕೇಳ್ತಾ ಇದಾರೆ. ನಿಮ್ಗೇನನ್ಸುತ್ತೆ ಡ್ರೋನ್ ಬಗ್ಗೆ ಹೇಳ್ತಾ ಇದ್ರು ಡ್ರೋನ್ ಪ್ರತಾಪ್ ಅವರು, ಅದ್ರ ಬಗ್ಗೆ ಹೇಳಿ. ಬೇಗ ಕಣ್ಸರಿ ಆಗ್ಲಿ ಇಬ್ರಿಗೂ. ಟಾಕ್ಸಿಕ್ ವಿನಯ್ ಫ್ಯಾನ್ಸ್ ಏನೇ ಹೇಳಿ, ಡ್ರೋನ್ ಅಂಡ್ ಸಂಗೀತ ವುಮೆನ್ಸ್ 2 ಅಂತ ಹಾಕಿದ್ದಾರೆ. ಸರ್ ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್, ಪ್ಲೀಸ್ ರಿಪ್ಲೈ ಒನ್ಸ್ ಸರ್ ಅಂತ ಹಾಕಿದ್ದಾರೆ. ಸೊ ಅವರು ಮ್ಯಾಮ್ ಬಿಗ್ ಬಾಸ್ ಮನೇಲಿರೋದು ಬಂದ್ಮೇಲೆ ಪಕ್ಕ ರಿಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಕಮೆಂಟು, ಇವ್ರೇನೋ ಮರಯ್ಯ ಸೀರಿಯಸ್ ಆಗಿರ್ತಾರೆ ಅನ್ಕೊಂಡೆ, ಆದ್ರೆ ಇವ್ರ ಕಾಮಿಡಿಗೆ ನಾನಂತರ ಬಿದ್ದು ಬಿದ್ದು ನಕ್ಕೆ. ಜೊತೆಗೆ ಡ್ರೋನ್ ಪಾಠ ನನ್ಗೇನು ಅರ್ಥ ಆಗ್ಲ, ಹೊರಗಡೆ ಬಂದ್ಮೇಲೆ ಒಂದ್ಸಲ ಡ್ರೋನ್ ಪಾಠ ಮಾಡ್ಲಿ ಎಲ್ರಿಗೂ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೇನನ್ಸುತ್ತೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಕಮೆಂಟ್ ಇದೆ ನೋಡಿ, ಏನಪ್ಪಾ ಅಂತಂದ್ರೆ 3ನೇ ಕ್ಲಾಸ್ ಮಕ್ಕಳಿಗೆ ಇನ್ನು ರೈಮ್ಸ್ ಹೇಳ್ಕೊಡೋ ಕಾಲ, ನೀವೇನ್ ಗುರು ಡ್ರೋನ್ ಹೆಂಗ್ ಆರಿಸ್ಬೇಕು ಅಂತ ಹೇಳ್ಕೊಡ್ತಿದ್ರ, ನೀವೊಬ್ರು ಆರಿಸಿ ಸಾಕು, ಬೇರೆಯವ್ರ ಅವಶ್ಯಕತೆ ಇಲ್ಲ, ನೀವೊಬ್ರೇ ಡ್ರೋನ್ ಪ್ರತಾಪ್ ಅಂತ ಹಾಕಿದ್ದಾರೆ. ಅಂಡ್ ನಾನಾಗ್ಲೇ ಹೇಳ್ದಲ್ಲ, ತುಂಬಾ ಜನ ಕಮೆಂಟ್ಸ್ ಮಾಡಿರೋದು ಏನಪ್ಪಾ ಅಂದ್ರೆ, ಒಂದು ಅವರು ಡ್ರೋನ್ ಲೆಸನ್ ಏನಿದೆ ಅದು ಅಂದ್ರೆ 3ನೇ ಕ್ಲಾಸ್ ಮಕ್ಕಳಿಗೆ ಡ್ರೋನ್ ಪಾಠ ಬೇಕಾ ಅಥವಾ ಡ್ರೋನ್ ಪಾಠನೇ ಅರ್ಥ ಆಗಿಲ್ಲ ಅಥವಾ ನಮಗೂ ಅರ್ಥ ಆಗಿಲ್ಲ, ಈ ತರ ಕೆಲವೊಂದಿಷ್ಟು ಫನ್ನಿ ಕಮೆಂಟ್ಸ್ ಇದೆ ಅಷ್ಟೇ. ಏನೇ ಆದ್ರೂ ಅವರ ಒಂದು ತೊಗೊಂಡೋಗಿರೋ ರೀತಿ ಚೆನ್ನಾಗಿತ್ತು. ಗಣಿತ ಪಾಠ ಅಂದಾಗ ಎಲ್ಲೊಂದು ರೀತಿ ಒಂದು ಎರಡು ಅಥವಾ 2ರಿಂದ 2 ಇದೆಲ್ಲ ಹೇಳಿದ್ರೆ ಚೆನ್ನಾಗಿರೋದು, ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು. ಎನಿ ಹೌ, ಒಟ್ನಲ್ಲಿ ಚೆನ್ನಾಗಿ ಬಂತು ನಿನ್ನೆ ಎಪಿಸೋಡ್ ಮಾತ್ರ. ಅಟ್ಲೀಸ್ಟ್ ತುಂಬಾ ದಿನ ಆದ್ಮೇಲೆ ಜಗಳಗಳನ್ನ ಮರ್ತು ಸ್ವಲ್ಪ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಫನ್ ಅಂತ ಕಂಡಿದ್ದು ನಿನ್ನೆ. ಹಾಗಾಗಿ ನಿನ್ನ ಎಪಿಸೋಡ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಏನನ್ಸುತ್ತೆ ನಿನ್ನ ಎಪಿಸೋಡ್ ಬಗ್ಗೆ, ಪ್ರತಾಪ್ ಅವರ ಡ್ರೋನ್ ಪಾಠದ ಬಗ್ಗೆ ಅಂತೆಲ್ಲ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಅಂಡ್ ಈ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ಕಾರ.